ಅಜಯ್ ಕುಮಾರ್ ಏಜೆ ಅವರು ಕೂಡ ದಯಮಾಡಿ ನಿಂತು ಜ್ಯೋತಿ ಬೆಳಗಿಸುವಿಕೆ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಸಭಾಂಗಣ ಹತ್ತು ನಿರ್ಮಾಣ ಸಂಸ್ಥೆಗಳು, 9 ಜನ ನವ ನಿರ್ದೇಶಕರುಗಳು, 12 ಚಲನಚಿತ್ರಗಳ ಶೀರ್ಷಿಕೆ ಮತ್ತು ಅದರ ತಯಾರಿ ಕುರಿತಂತೆ ಸಮಗ್ರ ಮಾಹಿತಿಯನ್ನ ಈ ದಿನ ಈ ವೇದಿಕೆ ನಿಮಗೆ ಸಮರ್ಪಣೆ ಮಾಡಲಿದೆ. ಬನ್ನಿ, ಒಂದು ಚಪ್ಪಾಳೆಯ ಮೂಲಕ ನಾವೆಲ್ಲ ಪ್ರೀತಿಪೂರ್ವಕವಾಗಿ ಇಂಥದೊಂದು ಆಶಯವನ್ನ, ಇಂಥದೊಂದು ಅದ್ವಿತೀಯವಾದಂತಹ ಒಂದು ಹೊಸ ಚರಿತ್ರೆಯನ್ನ ನಾವು ಸ್ವಾಗತಿಸೋಣ. ಟೈಟಲ್ ಹೇಳ್ತಾರೆ ನಗೇಂದ್ರ ಪ್ರಸಾದ್, ನಮ್ ಕಡೆಯಿಂದ ಡಾಂಗಲ್ ಅಂತೆ. ಗೂಗಲ್ ಡಾಂಗಲ್ ಕನೆಕ್ಟೆಡ್. ಸಮರ್ಪಣೆ ಮಾಡ್ತೇವೆ. ದಯಮಾಡಿ ಅತಿಥಿ ವಿವಿ ರೋವಾರಿಗಳಾದಂತ ಅಜಯ್ ಡೈರೆಕ್ಟರ್ ಸರ್ಕಲ್ ನ ಪರವಾಗಿ ಅಜಯ್ ಕುಮಾರ್ ಏಜೆ ಅವರು ಕೂಡ ಇದ್ದಾರೆ. ಈಗ ಮೊದಲ ಪೋಸ್ಟರ್ ಅನಾವರಣಗೊಳ್ತಾ ಇದೆ. 12 ಚಲನಚಿತ್ರಗಳ ಪೈಕಿ ಮೊದಲನೇದಿದು ಲವ್ ಯು ಚಿನ್ನ. ಒಬ್ಬರೇ ಡಾಕ್ಟರ್ ದೇವನಹಳ್ಳಿ ದೇವರಾಜ್. ಈಗ ರಾಗಿಣಿ ಮೇಡಮ್ ಅವರು ಪೋಸ್ಟರ್ ಅನಾವರಣ ಮಾಡ್ತಾ ಇದ್ದಾರೆ. ಮಂದಾರ ಶೀರ್ಷಿಕೆ ಹೊರಹೊಮ್ಮತಾ ಇದೆ, ಲೋಕಾರ್ಪಣೆಗೊಳ್ತಾ ಇದೆ. ದಯಮಾಡಿ ರಾಗಿಣಿ ಅವರು ಈ ಚಿತ್ರದ ಪೋಸ್ಟರ್ ಅನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನೋಡ್ತಿದ್ದೀರಲ್ಲ ರಕ್ತಾಕ್ಷಿ ರಕ್ತ. ನಿರ್ಮಾಪಕರಾದಂತ ಮಂಜುನಾಥ್ ಆರ್ಜಿ ಮತ್ತು ನಿರ್ದೇಶಕರಾದಂತ ಅಶ್ವಿನಿ ಏಕೆ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಂಜುನಾಥ್ ಆರ್ಜಿ, ನಿರ್ದೇಶಕರಾದಂತ ಅಶ್ವಿನಿ ಏಕೆ ಅವರು. ಈಗ ದಯಮಾಡಿ ಶೀರ್ಷಿಕೆಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ನಾಗೇಂದ್ರ ಪ್ರಸಾದ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಲನಚಿತ್ರಗಳ ಹಿಂದೆ ಇರುವಂತ ರುವಾರಿ ಮತ್ತು ಕ್ರಿಯಾಶೀಲ ಚಿಂತಕ ಮತ್ತು ವ್ಯಕ್ತಿ ರಂಗಕರ್ಮಿ ಅಜಯ್ ಕುಮಾರ್ ಜೆ ಅವರೇ ಈ ಚಿತ್ರದ ನಿರ್ದೇಶನವನ್ನು ಕೂಡ, ಅದರ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. ನಿರ್ಮಾಪಕರಾಗಿ ನಿರ್ದೇಶನವನ್ನು ಕೂಡ ಅಜಯ್ ಕುಮಾರ್ ಅವರೇ ಮಾಡ್ತಿದ್ದಾರೆ. ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾಗೇಂದ್ರ ಪ್ರಸಾದ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಈಗ ಶೀರ್ಷಿಕೆ ನಿಮ್ಮ ಕಣ್ಣು ಮುಂದೆ ಪ್ರೇಮಂ ಶರಣಂ ಗಚ್ಚಾಮಿ. ವಿನಂತಿಯನ್ನು ಮಾಡ್ತಿದ್ದೀನಿ. ಮತ್ತೆ ಇದರ ನಿರ್ದೇಶನ ಮತ್ತೆ ನಿರ್ಮಾಣದ ಹೊಣೆಯನ್ನ ಅಜಯ್ ಕುಮಾರ್ ಏಜೆ ಅವರೇ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ಈಗ ಶೀರ್ಷಿಕೆ ಬಿಡುಗಡೆಗೊಳ್ತಾ ಇದೆ. ನಾಗೇಂದ್ರ ಅರಸ್ ಅವರು ಮಾಡಿದ್ದಾರೆ. ಜೋರು ಚಪ್ಪಾಳೆಯ ಮೂಲಕ ಇದನ್ನು ಸ್ವಾಗತಿಸಬೇಕು. ವೆರಿ ಗುಡ್. ಮತ್ತು ಈ ಚಿತ್ರದ ನಿರ್ಮಾಣ ಮತ್ತು ನಿರ್ದೇಶನ ಅಜಯ್ ಕುಮಾರ್ ಏಜೆ. ಈಗ ಲೋಕಾರ್ಪಣೆ ನಾಗೇಂದ್ರ ಅರಸ್ ಅವರಿಂದ. ಲಾಕ್ಡೌನ್, ಈ ಎಲ್ಲ ಚಿತ್ರಗಳ ಹುಟ್ಟಿಗೆ ಕಾರಣ ಆದದ್ದು ಮೂಲ ಲಾಕ್ಡೌನ್ ನಿಂದಾಗಿ. ಹಾಗಾಗಿ ಲಾಕ್ಡೌನ್ಗೂ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕೆ ಲಾಕ್ಡೌನ್ ಹೆಸರಿನಲ್ಲೇ ಒಂದು ಶೀರ್ಷಿಕೆ ಪ್ರಧಾನವಾದಂತಹ ಚಲನಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅಜಯ್ ಕುಮಾರ್. ನಾಗೇಂದ್ರ ಅರಸ್, ಎಸ್ ಸರ್. ವ್ಯಾಕ್ಸಿನ್,
ಧನ್ಯವಾದಗಳು ಶಿವ ಸಾಹಿತ್ಯ ಮತ್ತು ದಿನೇಶ್ ಮುಂಡವಾಡಿ ಅವರಿಗೆ. ಕಂಕನವಾಡಿ ಬಸವರಾಜ್ ಅವರು ಮತ್ತು ನಿರ್ಮಾಪಕರಾದಂತಹ ಕುಚೇಲ ಅವರು, ಈಗ ನಿಮ್ಮ ಮುಂದೆ ಶೀರ್ಷಿಕೆ ಲೋಕಾರ್ಪಣೆಗೊಳ್ತಾ ಇದೆ. ಧನ್ಯವಾದಗಳು ಶಶಿಧರ್ ಅಡಪ ಸರ್. ನಿರ್ಮಾಪಕರಾದಂತಹ ಶ್ರೀಮತಿ ಲಕ್ಷ್ಮಿ ಅವರು ಬಂದಿದ್ದಾರೆ. ಶಿವ ಸಾಹಿತ್ಯ ಅಂದ್ರಿ ಸರ್, ಸ್ವಲ್ಪ ಆ ಕಡೆ ಬಂದ್ರೆ ಗೊತ್ತಾಗುತ್ತಲ್ಲ. ಈಗ ಲೋಕಾರ್ಪಣೆಗೊಳ್ತಾ ಇದೆ ನಾಗೇಶ್ ಕುಮಾರ್ ಅವರ ಅಮೃತ ಹಸ್ತದಿಂದ ಚಿತ್ರದ ಶೀರ್ಷಿಕೆ ಸಂಧ್ಯಾರಾಗ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಮೈಲಿ ಗಲ್ಲನ್ನ ಸ್ಥಾಪನೆ ಮಾಡಿದಂತ ಶೀರ್ಷಿಕೆ ಲೋಕಾರ್ಪಣೆ ಆಗ್ತಾ ಇದೆ. ಶ್ರೀರಾಮ ಸಿದ್ಧಿ ಚಿತ್ರದ ನಿರ್ದೇಶಕರಾದಂತಹ ಅಜಯ್ ಕುಮಾರ್ ಗೆ ನಾವು ನಿಮ್ ಜೊತೆಲಿ ಸೇರ್ತೀವಿ ಅಂತಿದ್ದರ ವಿಸ್ತೃತ ರೂಪವೇ ಈ ಅಜಯ್ ಡೈರೆಕ್ಟರ್ ಸರ್ಕಲ್ ರೂಪವಾಗಿ ಪಡೆದು ಇವತ್ತು ತಮ್ಮ ಮುಂದೆ 9 ಜನ ನಿರ್ದೇಶಕರುಗಳು, 10 ಚಲನಚಿತ್ರ ನಿರ್ಮಾಣ ಸಂಸ್ಥೆ, 12 ಚಿತ್ರಗಳು ನಿಮ್ಮನ್ನ ರಂಜಿಸಲಿಕ್ಕೆ ಸಿದ್ಧವಾಗ್ತಾ ಇದೆ. ಇದರ ಆಗು ಹೋಗುಗಳನ್ನು ಕುರಿತಂತೆ ಮತ್ತು ಇದರ ಉದ್ದೇಶವನ್ನು ಕುರಿತಂತೆ ಅಜಯ್ ಕುಮಾರ್ ಎಜೆ ಅಜಯ್ ಡೈರೆಕ್ಟರ್ ಸರ್ಕಲ್ ನ ಪರವಾಗಿ ಅದರ ರೂವಾರಿಗಳಾದಂತಹ ಅಜಯ್ ಕುಮಾರ್. ಎಲ್ರು ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಈ ಒಂದು ಪ್ರಯತ್ನದಲ್ಲಿ ಇಂತಹ ದೊಡ್ಡ ಗಣ್ಯ ವ್ಯಕ್ತಿಗಳು ಜೊತೆಗೂಡಿರೋದೇ ನಮ್ಗೆ ಒಂದು ಭಾಗ್ಯ ಅಂತ ಹೇಳ್ತೀನಿ. ಈ 12 ಚಿತ್ರಗಳು ಹುಡ್ಕೊಳ್ಳೋದಕ್ಕೆ ಕಾರಣ ಹೇಳ್ತೀನಿ. ನಾನು ಮೂಲತಃ ರಂಗಭೂಮಿ ಕಲಾವಿದ, ಸುಮಾರು 10 ವರ್ಷದಿಂದ ರಂಗಭೂಮಿಯಲ್ಲಿ ನಾಟಕಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಸಿನಿಮಾ ಹುಚ್ಚು ಸಣ್ಣ ವಯಸ್ಸಿಂದ ಇರೋದು ನಿಮ್ಗೆ ಗೊತ್ತಿದೆ. ಈ ಸಿನಿಮಾ ಹುಚ್ಚಿರೋರು ಸಿನಿಮಾದವ್ರು ಯಾರು ಲಾಕ್ಡೌನ್ ಆದ ಕರೋನಾ ಸಂದರ್ಭದಲ್ಲಿ ಯಾರು ನನಗೆ ಗೊತ್ತಿರೋ ಹಾಗೆ ನಿರ್ದೇಶಕರುಗಳಾಗ್ಲಿ ಯಾರೇ ರೈಟರ್ಗಳಾಗ್ಲಿ ಸುಮ್ಮನೆ ಕೂತಿರಲ್ಲ. ಯಾಕಂದ್ರೆ ಮನೆಯಿಂದ ಹೊರಗಡೆ ಬರಲ್ಲ ಅಂದಾಗ ನಮಗೆ ತುಂಬಾ ಸಮಯ ಸಿಗುತ್ತೆ. ಸಮಯ ಸಿಕ್ಕಿದಾಗ ನಾವು ಮಾಡೋದೇ ಸ್ಕ್ರಿಪ್ಟ್ ವರ್ಕ್ ಮಾಡೋದು. ಸೊ ನಾನು ಅಷ್ಟೇ, ಯಾವಾಗ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆಗ ಬರವಣಿಗೆಯನ್ನ ಪ್ರಾರಂಭ ಮಾಡಿದೆ. ಹಾಗೆ ಬರಿತಾ ಹುಡ್ಕೊಂಡಿದ್ದು ಸುಮಾರು 15 ಕತೆಗಳನ್ನ ಮಾಡಿದೆ, 15 ಸ್ಕ್ರಿಪ್ಟ್ ರೆಡಿ ಮಾಡಿದೆ. ನನ್ನದೇ ಒಂದಷ್ಟು ತಂಡ ಇತ್ತು, ಅಂದ್ರೆ ನಾನು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡದಂತವ್ರು. ಈಗೇನ್ ನೋಡ್ತಾ ಇದ್ರೆ ಅವರೆಲ್ಲ ಸುಮಾರು ವರ್ಷಗಳಿಂದ ನನ್ನ ಜೊತೆ ಕೆಲಸ ಮಾಡಿರೋಂಥವ್ರು, ನಾನು ಮಾಡಿದಂತ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂಥವ್ರು. ನಾನು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಗೂಗಲ್ ಮೀಟ್ ಮುಖಾಂತರ ನಾವು ಚರ್ಚೆ ಮಾಡ್ತಾ ಈ ಸ್ಕ್ರಿಪ್ಟ್ ಗಳನ್ನ ತಯಾರು ಮಾಡಿದ್ವಿ. ನಾನು ಮೊದಲು ಅನ್ಕೊಂಡಿದ್ದು ಲಾಕ್ಡೌನ್ ಅಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ, ನನ್ನದೇ ನಿರ್ಮಾಣದಲ್ಲಿ ನನ್ನದೇ ನಿರ್ದೇಶನದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಆದ್ರೆ ಬರಿತಾ ಸುಮಾರು 15 ಸ್ಕ್ರಿಪ್ಟ್ ಬರೆಯೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ಹೀಗೆ ಹೋಗ್ತಾ ಲಾಕ್ಡೌನ್ ಅದ್ರ ಜೊತೆಗೆ ಇನ್ನೊಂದು ವ್ಯಾಕ್ಸಿನ್ ಅಂತ ಸೇರಿಸ್ಕೊಳ್ಳೋಣ ಅಂತ ಹೇಳಿ ವ್ಯಾಕ್ಸಿನ್ ಆಯ್ತು. ಹೀಗೆ ಒಂದೊಂದೇ ಸ್ಕ್ರಿಪ್ಟ್ಗಳು ಬರ್ತಾ ಹೋಯ್ತು. ಜೊತೆಗೇನಾಯ್ತು, ನಿಮ್ಗೆ ಗೊತ್ತಿದೆ ಚಿತ್ರರಂಗನೇ ತುಂಬಾ ಸ್ಥಗಿತ ಆಗಿತ್ತು ಈ ಲಾಕ್ಡೌನ್ ಸಂದರ್ಭದಲ್ಲಿ. ಎಲ್ಲೋ ಚಿತ್ರೀಕರಣ ಆಗ್ತಿರ್ಲಿಲ್ಲ. ಸೊ ಸಿನಿಮಾದವ್ರಿಗೆಲ್ಲ ಒಂಥರ ಹುಚ್ಚಿಡ್ದಂಗ ಆಗಿತ್ತು, ಆಕ್ಷನ್ ಇಲ್ಲ, ಕಟ್ಟಿಲ್ಲ, ಲೈಟ್ಸ್ ನೋಡ್ತಾ ಇಲ್ಲ, ಕ್ಯಾಮ್ರಾ ನೋಡ್ತಾ ಇಲ್ಲ ಅಂತ ಹೇಳಿ. ಸೊ ನಾವೇನಾದ್ರೂ ವಿಭಿನ್ನವಾಗಿ ಮಾಡೋಣ ಅಂತ ಅನಿಸ್ತು. ಎಷ್ಟೋ ಜನ ನನ್ನ ಸ್ನೇಹಿತರಿದ್ರು, ಸೊ ಅವ್ರಿಗೆ ಸಿನಿಮಾ ಅಂದ್ರೆ ಏನು ಗಂಧಗಾಳಿನೇ ಗೊತ್ತಿಲ್ಲ. ಸಿನಿಮಾ ನೋಡ್ತಾರೆ ಅಷ್ಟೇ, ಸಿನಿಮಾ ನಿರ್ಮಾಣದ ಬಗ್ಗೆ ಆಗ್ಲಿ ನಿರ್ದೇಶನದ ಬಗ್ಗೆ ಆಗ್ಲಿ ಏನು ಗೊತ್ತಿರಲ್ಲ. ಸಿನಿಮಾದ ಇನ್ವೆಸ್ಟ್ ಮಾಡೋದು ಏನ್ ಬರುತ್ತೆ ಅವೆಲ್ಲ ಗೊತ್ತಿರ್ಲಿಲ್ಲ. ಬಟ್ ಅವ್ರಿಗೆ ಒಂದು ಇತ್ತು, ನನ್ನ ಹತ್ರ ಯಾವಾಗ ಹೇಳ್ತಾ ಇರೋರು, ಏ ನೀವು ಮಾಡ್ದಾಗ ಹೇಳಿ ನಿಮ್ ಜೊತೆ ಸೇರ್ಕೊಂಡು ನಾವು ಸಿನಿಮಾ ಮಾಡ್ತೀವಿ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಯಾವಾಗ 15 ಸ್ಕ್ರಿಪ್ಟ್ ಆಯ್ತು, ಯಾರ್ಯಾರು ನನ್ಗೆ ಹಿಂದೆ ಎಲ್ಲ ನಾವು ಸಿನಿಮಾ ಮಾಡ್ತೀವಿ ನಮ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಇದು ಒಂದ್ ತಿಳ್ಕೊಳ್ಳಿ, ಈಗ 12 ಸಿನಿಮಾ ಇದೆ ಅಂತ ಹೇಳಿ 100 ಕೋಟಿ 50 ಕೋಟಿ ಬಜೆಟ್ ಸಿನಿಮಾಗಳಲ್ಲ ಇವು, ಅರ್ಥಾಯ್ತಾ. ನಮ್ಮದೇ ಆದಂತ ಒಂದು ಮಿನಿಮಮ್ ಬಜೆಟ್ ಸಿನಿಮಾಗಳನ್ನ ಮಾಡ್ತಾ ಇದೀವಿ. ಇದರಲ್ಲಿ ಒಂದು 3 ಮಕ್ಕಳ ಸಿನಿಮಾ ಇದೆ, ಒಂದು ಆರ್ಟ್ ಮೂವಿ ಇದೆ, ಇನ್ ಉಳಿದಿದ್ದೆಲ್ಲ ಕಮರ್ಷಿಯಲ್ ಸಿನಿಮಾ ಇದೆ. ಸೊ 1 ಕೋಟಿ ನಮ್ದು ಮ್ಯಾಕ್ಸಿಮಮ್ ಬಜೆಟ್ ಅಂದ್ರೆ ಒಂದು ಸಿನಿಮಾಗೆ 1 ಕೋಟಿ ಇಟ್ಕೊಂಡಿದೀವಿ. 1 ಕೋಟಿಯಿಂದ 50 ಲಕ್ಷ 40 ಲಕ್ಷದ ಸಿನಿಮಾ ಕೂಡ ಈ ಒಂದು ಇದರಲ್ಲಿದೆ. ನೀವು 12 ಸಿನಿಮಾ ಅಂದಿದ ತಕ್ಷಣ ಕೇಳ್ತಾರೆ ಏನು ಎಷ್ಟು ಎಲ್ಲಿಟ್ಟಿದ್ರು ಅಷ್ಟೊಂದು ದುಡ್ಡು ಹಾಗೆ ಹೀಗೆ ಅಂತ. ಸೊ ನನ್ನ ಸ್ನೇಹಿತರು ಎಷ್ಟೋ ಜನ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರಿದ್ದಾರೆ, ಆಸಕ್ತಿ ಇರೋರ್ನೆಲ್ಲ ಒಟ್ಟಿಗೆ ಸೇರಿಸಿ. ನಾನ್ ಕೇಳಿದೆ ಫಸ್ಟ್ ಲಾಕ್ಡೌನ್ ಸಿನಿಮಾ ಮಾಡ್ಬೇಕಾದ್ರೆ ನನ್ನದೇ ಬಂಡವಾಳದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಜೊತೆಗೆ ಇನ್ನೊಬ್ರು ಯಾರೋ ನಾನು ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸರಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ರು. ಸೊ ಆದ್ರೆ ಏನಾಗ್ತಿತ್ತು, ಆ ಸ್ನೇಹಿತರಲ್ಲೆಲ್ಲ ಸರಿ ಎಲ್ಲಾ ಸೇರ್ಕೊಂಡು ಒಂದ್ ಸಿನಿಮಾ ಮಾಡೋಣ ದೊಡ್ಡ ಬಜೆಟ್ ಅಂದ್ರೆ ಅದ ಹಂಗಾಗಲ್ಲ, ಪಾರ್ಟ್ನರ್ಶಿಪ್ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು. ನಾವೆಲ್ಲ ಇಂಡಿವಿಜುವಲ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವಾಗ ನನ್ಗೆ ಒಳದಿದ್ದೆ ಓಕೆ, ಮಿನಿಮಮ್ ಬಜೆಟ್ ಸಿನಿಮಾಗಳನ್ನ ಮಾಡೋಣ,
ಯಾರ ಹತ್ರ ಜಾಸ್ತಿ ಅಂದ್ರೆ ಬಜೆಟ್ ತಕ್ಕಂತೆ ಸಿನಿಮಾಗಳನ್ನ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡೆ. ಬಜೆಟ್ ತಕ್ಕಂತೆ ಸಿನಿಮಾ ಅಂದ್ರೆ ನಮ್ದು ಮಿನಿಮಮ್ ಬಜೆಟ್ ಒಂದು 35, ತೀರಾ ಕಡಿಮೆ ಅಂದ್ರೆ 35 ಲಕ್ಷದಲ್ಲಿ ಇಟ್ಕೊಂಡಿದೀವಿ ಆ ತರದ್ದು. ಸೊ ಒಬ್ಬೊಬ್ಬರ ಸ್ನೇಹಿತರುಗಳು ನಮ್ಗೆ ಸಾಥ್ ಕೊಡ್ತಾ ಬಂದ್ರು, ನಾವಿರ್ತೀವಿ ಜೊತೆಲಿ ಮಾಡೋಣ 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 ಅಂತೇಳಿ. ಅಂದ್ರೆ ಅವ್ರಿಗೆ ಸಿನಿಮಾದ ಬಗ್ಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಆಸಕ್ತಿ ಇತ್ತು. ಸೊ ಅದನ್ನ ಸದ್ಬಳಕೆ ಮಾಡ್ಕೊಂಡೆ. ಸೊ ಫಸ್ಟ್ ಮೂರು ಸಿನಿಮಾ ನಾನ್ ಡೈರೆಕ್ಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಆಮೇಲೆ ಏನಾಯ್ತು, ಒಬ್ಬೊಬ್ರೆ ನಾವು ಸೇರ್ಕೊಂತೀವಿ ಅಂತ ಯಾವಾಗ ಬಂದು ಅಂದ್ರೆ, ನಾನ್ ಕ್ರೌಡ್ ಫಂಡ್ ತರ ಮಾಡೋಣ ಅಂತ ನೋಡಿದ್ರೆ ಅವ್ರು ಕ್ರೌಡ್ ಫಂಡ್ ಒಪ್ಕೊಳ್ಲಿಲ್ಲ. ಏ ನಾವು ಮಾಡಿದ್ರೆ ನಮ್ ಸಿಂಗಲ್ ನಮ್ ಹೆಸರಲ್ಲೇ ಮಾಡುದು, ನಾನೇ ನಿರ್ಮಾಪಕ ಆಗ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು, ಅಂದ್ರೆ ಎಲ್ಲಾ ಚಿತ್ರವನ್ನ ನಾನ್ ನಿರ್ದೇಶನ ಮಾಡೋದಕ್ ಆಗಲ್ಲ ಅಂತೇಳಿ, ಸರಿ ಹೊಸಬ್ರಿಗೆ ಅವಕಾಶ ಕೊಡೋಣ. ನನ್ ಜೊತೆ ಕೆಲಸ ಮಾಡಿದ್ರು ಅಂದ್ರೆ ನಾವು ಜೊತೆಯಾಗಿ ಬೆಳೆಯಬೇಕು. ಸೊ ನನ್ನ ಜೊತೆ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅಂತವ್ರನ್ನ ಬೆಳೆಸೋಣ, ಅವ್ರನ್ನ ಚಿತ್ರರಂಗದಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಅಜಯ್ ಡೈರೆಕ್ಟರ್ ಸರ್ಕಲ್ ಅಂತ ಒಂದು ಗುಂಪನ್ನು ಮಾಡಿಕೊಂಡು, ನೀವೇನ್ ನೋಡಿದ್ರೆ ಎಲ್ಲ ಯುವ ನಿರ್ದೇಶಕರುಗಳು, ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ರೀತಿ ಈ ಒಂದು 12 ಚಿತ್ರಗಳ ಹುಟ್ಟನ್ನ ಪಡೀತು. ಈಗ ಸುಮಾರು 1.5 ವರ್ಷದಿಂದ ಈ ಕೆಲಸಗಳನ್ನ ನಾವು ಮಾಡ್ತಾನೆ ಇದ್ವಿ, ಸ್ಕ್ರಿಪ್ಟ್ ವರ್ಕ್ ಆಗ್ಲಿ ತಯಾರಿ ಆಗ್ಲಿ. ಈಗ ಒಂದು ಕೊನೆ ಹಂತಕ್ಕೆ ಬಂದು ಟೈಟಲ್ ಲಾಂಚ್ ಮಾಡಿದೀವಿ. ಇದೇ ತಿಂಗಳ 19 12 ಸಿನಿಮಾಗಳ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಮುಹೂರ್ತ ಕೂಡ ಮಾಡ್ತಾ ಇದೀವಿ, ಅಲ್ಲಿಂದ ಚಿತ್ರೀಕರಣ ಪ್ರಾರಂಭ ಆಗುತ್ತೆ. ಇಟ್ಕೊಂಡು ಒಂದು ಸಿನಿಮಾನ ಮಾಡಿದ್ದೆ, ಅದು ಕಾರಣಾಂತರಗಳಿಂದ ಅದು ಮಂಗಳಮುಖಿರಿಂದನೇ ಅದು ನಿಂತೋಯ್ತು. ಅದ್ರಲ್ಲಿ ಸುಮಾರು 80 ಲಕ್ಷ ನಾನು ಲಾಸ್ ಅನುಭವಿಸಿದ್ದೀನಿ. ನಂತರ ಈಗ ಸಂಡಾಸ್ ಅಂತ ಹೇಳಿ ಒಂದು ಮಕ್ಕಳ ಸಿನಿಮಾನ ನಿರ್ದೇಶನ ಮಾಡಿದೀನಿ, ಅದು ಸೆನ್ಸಾರು ಕೂಡ ಹೋಗಿದೆ. ಅದಾದ್ಮೇಲೆ ಈ ಒಂದು ಪ್ರಯೋಗಕ್ಕೆ ಕೈ ಹಾಕಿದೆ. ಹೌದೌದು, ಒಟ್ಟಿಗೆ ಅಂದ್ರೆ ಒಂದಾದ್ಮೇಲೆ ಒಂದು ರೀತಿ ಎರಡು ಯೂನಿಟ್ ಅಲ್ಲಿ ವರ್ಕ್ ಆಗುತ್ತೆ. ಸರ್, ಕನ್ನಡ ಚಲನಚಿತ್ರ ವಾಣಿಜ್ಯ ಮಾಡ್ಲಿ ಕೃಷ್ಣೇಗೌಡರಲ್ಲದೆ ಇನ್ನೊಂದು ಇದೆ, ಹೌದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಾಡಿ. ಆಕ್ಚುಲಿ ನಾನು ಅಲ್ಲಿಂದ ಹೇಳ್ಕೊಂಡು ಬರ್ತಾರೆ ಎಲ್ರೂ ಅವ್ರವ್ರು ಒಂದೊಂದು ಹೇಳ್ಬಿಟ್ಟು ಸಿನಿಮಾ ಅಂದ್ಮೇಲೆ ಎಂಡ್ಗೆ ಎಡಿಟಿಂಗ್ ಬರುತ್ತಲ್ಲ ಆ ರೀತಿ ಎಲ್ರದು ಒಂದೊಂದು ಸೀನು ನಂದೇ ಹೇಳಿದೆ ಅನ್ನೋ ತರ ಹೇಳೋಣ ಅನ್ಕೊಂಡೆ, ಆದ್ರೆ ಫಸ್ಟ್ ಈ ಕಡೆಯಿಂದ ಕೊಟ್ಬಿಟ್ರು ಉಂಟಾ ಇಲ್ಲ. ನಿಜವಾಗ್ಲೂ ಇದು ಅಜಯ್ ಡ್ರೀಮ್ ವರ್ಲ್ಡ್, ಇದು ಏನಿದೆ ಒಂದು ಸಾಹಸ ಅಂತಾನೆ ಹೇಳ್ಬೋದು. ನಾನು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಆಕ್ಚುಲಿ ಇವರು ಲಾಕ್ಡೌನ್ ಅಂತ ಆಕ್ಚುಲಿ ನಾನೇ ರಿವೀಲ್ ಮಾಡಿದೆ ಟೈಟ್ಲ್ ಅವ್ರದ್ದು. ಲಾಕ್ಡೌನ್ ಅಂತ ಆಕ್ಚುಲಿ ನಾನೊಂದು ಸಿನಿಮಾ ಮಾಡಿಬಿಟ್ಟಿದ್ದೆ, ಶೂಟಿಂಗು ಆಗೋಗ್ಬಿಟ್ಟಿತ್ತು ಲಾಕ್ಡೌನ್ ಟೈಮಲ್ಲಿ. ನಾನು ಇದು ಟೀಸರ್ ಲಾಂಚ್ ಮಾಡಬೇಕಿತ್ತು, ಲಹರಿ ಕೊಟ್ಟಿದ್ದೆ. ಲಹರಿಯಿಂದ ನನಗೊಂದು ನೋಟಿಸ್ ಬಂತು, ಈ ರೀತಿ ಆಲ್ರೆಡಿ ಒಂದು ಟೈಟ್ಲ್ ಇದೆ, ನೀವು ಅದು ಮಾಡೋ ಹಾಗಿಲ್ಲ ಅಂತ. ಆಮೇಲೆ ಯಾರು ನಿರ್ಮಾಪಕರು ಅಂತ ಕೇಳಿದಾಗ ಅವ್ರ ನಂಬರ್ ಕೊಟ್ರು, ಅವ್ರ ಹತ್ರ ಮಾತಾಡ್ದೆ, ಮುಖ ಪರಿಚಯನೂ ಇರ್ಲಿಲ್ಲ ಆಕ್ಚುಲಿ ನಂದು. ಅವರು ಹೇಳ್ದೆ, ಸರ್ ಈ ತರ ನಂದು ಮುಗ್ದೋಗಿದೆ ಸಿನಿಮಾ, ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ, 4 ಗಂಟೆಗೆ ರಿಲೀಸು. ಆಕ್ಚುಲಿ 12 ಗಂಟೆಗೆ ಫೋನ್ ಮಾಡಿದ್ದು. ಸರಿ ಅಂತ ಹೇಳಿ ಅವರು, ಇಲ್ಲ ಸರ್ ನೋಡಿ ಸರ್, ಹಿಂಗೆ ನಾವು ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಅಡ್ವಾನ್ಸ್ ಮಾಡ್ಬಿಟ್ಟಿದ್ದೀವಿ, ಇನ್ನೇನು ರೆಡಿ ಇದೆ ಸಿನಿಮಾ ಅಂದ್ರು. ನನ್ ಸರ್ ನನ್ನ ಸಿನಿಮಾ ರೆಡಿನೇ ಆಗೋಗಿದೆ ಅಂದ್ರು. ಆಮೇಲೆ ಅವರು ಒಬ್ರು ನಿರ್ಮಾಪಕರು, ನಾನು ಒಂದು ಪ್ರೊಡಕ್ಷನ್ ಮಾಡಿದೆ, ನಾನು ಡೈರೆಕ್ಟರ್ ಅವರು ಡೈರೆಕ್ಟರು. ಸರಿ ಸರ್ ಆಯ್ತು ಸರ್, ಇದು ನಾನೇ ಪ್ರೊಡ್ಯೂಸರ್ ಇರೋದ್ರಿಂದಾಗಿ ನನಗೇನು ಸಮಸ್ಯೆ ಇಲ್ಲ, ಪ್ರೊಡ್ಯೂಸರ್ ಹೇಳ್ಕೊಬೇಕು ಅನ್ನೋ ತರ ಇಲ್ಲ, ನನ್ ಬರೀ ಲಾಕ್ ಅಂತ ಇಟ್ಕೊಳ್ಳ ಅಂತ ಹೇಳ್ದೆ. ಸರ್ ಬಹಳ ಸಂತೋಷ ಸರ್ ಅಂದ್ರು. ಇಮ್ಮಿಡಿಯೇಟ್ 1/2 ಗಂಟೆಲಿ ಮತ್ತೆ ಲಾಕ್ ಅಂತ ರೆಡಿ ಮಾಡಿ ಆಮೇಲೆ ಟೀಸರ್ ಲಾಂಚ್ ಮಾಡಿದ್ವಿ ಅದನ್ನ. ಅದು ಸಿಂಗಲ್ ಆಕ್ಷನ್ ಮೂವಿ ಮಾಡಿದೆ ಅದು ಲಾಕ್ಡೌನ್ ಟೈಮಲ್ಲೇನೆ. ನಿಜ, ಯಾಕಂದ್ರೆ ನಮ್ ನಮ್ಮಲ್ಲೇ ಒಂದು ಇಂಡಸ್ಟ್ರಿಲಿ ಒಂದು ಸಹಕಾರ ಇರಬೇಕು. ಯಾಕೆ ನಾನು ಇಲ್ಲ ಅನ್ಬಿಟ್ಟಿದ್ದೆ, ಬೇರೆ ರೀತಿ ಏನೋ ಆಗಿರೋದು, ನಾನು ಯೂಸ್ ಮಾಡ್ಕೊಬೋದಾಗಿತ್ತು. ಆದ್ರೆ ಅವರು ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಅವರು ಒಂದು ಕನ್ಸು ಕಟ್ಕೊಂಡಿರ್ತಾರೆ, ನಮ್ದ್ರಲ್ಲಿ ಒಂದು ಅಡಿಷನಲ್ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅನ್ನೋ ತರದಲ್ಲಿ ನಾನು ಆ ರೀತಿ ಮಾಡಿಕೊಂಡೆ. ನಿಜವಾಗ್ಲೂ ಇದರಲ್ಲಿ ಆಕ್ಚುಲಿ 12 ಚಿತ್ರಗಳು, ಇದರಲ್ಲಿ ಬಹಳ ಒಳ್ಳೆ ಪೇಮೆಂಟ್ ಬರೋದು ಅಂದ್ರೆ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್ಗೆ ಅನ್ಸುತ್ತೆ. ಯಾಕಂದ್ರೆ 12 ಚಿತ್ರದಲ್ಲಿ ಅವರೇ ಪಿ ಆರ್ ಓ ಇದಾರೆ ಅಲ್ವಾ. ಪ್ರೆಸ್ ಮೀಟ್ ಒಂದೇ ಪ್ರೆಸ್ ಮೀಟ್ ಆಗೋಗಿದೆ. ಒಳ್ಳೇದಾಗ್ಲಿ ಈಗ ನಿಮ್ಮ. ನಮಸ್ಕಾರ, ನಂದು ಅಜಯ್ ಮತ್ತು ಈ ಹುಡುಗರ ಥಿಯೇಟರ್ ಸಂಬಂಧ, ನಾಟಕದ ಸಂಬಂಧ. ನಾನು ಈ ಟೈಮಲ್ಲಿ ಒಂದು 2-3 ಸಣ್ಣ ಕಥೆಗಳನ್ನ ಹೇಳ್ತೀನಿ. ಒಂದು, ಈ ಅಜಯ್ ಅನ್ನೋ ವ್ಯಕ್ತಿತ್ವ ನೋಡುವಷ್ಟು ಸರಳ ಅಲ್ಲ. ನನಗೆ ಅನಿಸುತ್ತೆ ಹೇಗಾದ್ರೂ ಮಾಡಬೇಕು, ಕಷ್ಟ ಪಡಬೇಕು ಅನ್ನೋ ಶ್ರಮ ಇದೆ. ಒಂದು ಎಕ್ಸಾಂಪಲ್, ಕಲಾಗ್ರಾಮದಲ್ಲಿ ಬಸವಲಿಂಗ ಅವರು ಕನ್ನಗತಿ ಅಂತ ನಾಟಕ ಮಾಡ್ತಾ ಇದ್ರು.
ಆ ನಾಟಕದಲ್ಲಿ ಪ್ರಮುಖ ಪಾತ್ರನ ಅಜಯ್ ಕೂಡ ಮಾಡಬೇಕಾಗಿತ್ತು. ಟೈಮ್ ಇರಲಿಲ್ಲ ಅಜಯ್ಗೆ, ಟೈಮ್ ಇಲ್ಲದ ಒಂದ್ ದಿವಸ ನಾನು ರಾತ್ರಿ 8 ಗಂಟೆ ಒಟ್ಟಿಗೆ ಕಲಾಗ್ರಾಮಕ್ಕೆ ಹೋದಾಗ ಈ ಅಜಯ್ ಯಾರೋ ಒಬ್ಬ ನಟನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು. ಏನ್ ಅಜಯ್ ಎಲ್ರದ್ದು ರಿಹರ್ಸಲ್ ಆಗಿದೆ ನಿಮ್ದು? ಇಲ್ಲ ಸರ್, ನನಗೆ ಟೈಮ್ ಇಲ್ಲ, ನಾನು ಇನ್ನೊಬ್ಬ ನಟನ ಬಳಸ್ಕೊಂಡು ಆ ಪಾತ್ರನ ಟ್ರೈ ಮಾಡ್ತಾರೆ. ಯಾವಾಗ ಹಗಲಲ್ಲಿ ಟೈಮ್ ಇದ್ರೆ ರಾತ್ರಿ ಟೈಮ್ ಇದ್ರೆ ಆ ಪಾತ್ರಕ್ಕೆ ರೆಡಿ ಆಗ್ತಾ ಇದ್ರು. ಪರವಾಗಿಲ್ಲ, ಈ ವ್ಯಕ್ತಿಗೆ ಏನೋ ಒಂದು ಉದ್ದೇಶ ಇದೆ, ಸಾಧನೆ ದಾರಿ ಇದೆ ಅಂತ. ಇನ್ನೊಂದು, ಲಾಕ್ಡೌನ್ ಹೇಳಿದ್ರು, ಲಾಕ್ಡೌನ್ ಟೈಮ್ ಅಲ್ಲಿ ಕೋವಿಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಒಂದು ತರಕಾರಿ ಗಾಡಿಯನ್ನ ಕೊಂಡ್ಕೊಂಡು ಮನೆ ಮನೆಗೆ ತರಕಾರಿ ಮಾಡಿ ತರಕಾರಿ ಲಾಕ್ಡೌನ್ ಎಕ್ಸ್ಪೀರಿಯನ್ಸ್ ಅನ್ನ ಕಲಿಯೋದಕ್ಕೆ 3 ತಿಂಗಳು ಕೆಲಸ ಮಾಡಿದೆ ಈ ವ್ಯಕ್ತಿ. ಇನ್ನೊಂದ್ಸಾರಿ ಕಲಾ ಕ್ಷೇತ್ರದಲ್ಲಿ ಕುಂದ್ರ ದಾಸರು ಅನ್ನೋ ಒಂದು ನಾಟಕ ನಿರ್ದೇಶನ ಮಾಡಿರ್ಬೇಕು. ಇವರಿಗೆ ವಿಶ್ವಲಿ ಸಿನಿಮಾ ಮತ್ತು ನಾಟಕದ ಮಧ್ಯದಲ್ಲಿ ಒಂಥರ ಗ್ರ್ಯಾಂಜರ್ ಬೇಕಂತ ಒಂದು ದೊಡ್ಡ ಆಸೆ ಜಾಸ್ತಿ. ಕಲಾಕ್ಷೇತ್ರದ ಬಾಲ್ಕನಿಯಿಂದ ಕೃಷ್ಣದೇವರು ಉದ್ಭವ ಆಗಿ ತೊಟ್ಟಲು ಮುಖಾಂತರ ಕಲಾಕ್ಷೇತ್ರದ ಸ್ಟೇಜಿಗೆ ಬರಬೇಕು. ಯಾರು ಯೋಚನೆ ಮಾಡಿಲ್ಲ, 40 ವರ್ಷದಿಂದ ಸ್ಟೇಜ್ ಮಾಡಿದ್ರು, ನಾನು ಯೋಚನೆ ಮಾಡಿಲ್ಲ. ಸ್ಟಾರ್ ಬನ್ನಿಂದ ಕರ್ಕೊಂಡು ಹೋದ್ಮೇಲೆ ನಾನು ನೋಡಿದೆ, ನೋಡ ಹಿಂಗ್ ಮಾಡ್ಬೋದು ಅಜಯ್ ಅಂತ ಹೇಳಿ. ನನ್ಗೆ ಕಾರಣಾಂತರದಿಂದ ಮಾಡಕ್ಕಾಗಿಲ್ಲ, ನಾನು ತಿಳ್ಕೊಂಡ್ರೆ ನಾನಿಲ್ಲದ್ರೆ ಅಜಯ್ ಮಾಡಲ್ಲ ಅಂತ. ಕಡೆಗೂ ಒಂದು ಮೆಟಲ್ ವೈರ್ ಕೇಬಲ್ ತಂದು ಕಲಾಕ್ಷೇತ್ರದ ಬಾಲ್ಕನಿಯಿಂದ ಒಂದು ವೈರ್ ಕಟ್ಟಿ ಅದರಲ್ಲಿ ಕೃಷ್ಣನ ರೆಕ್ಕೆ ಇರೋ ಒಂದು ಸಿಂಹಾಸನದಲ್ಲಿ ಕೂರಿಸಿ ಸ್ಟೇಜ್ ಮೇಲೆ ತಂದಿರಿಸ್ಬಿಟ್ಟು ಜನರ ಕೈಯಿಂದ ಆಕರ್ಷಣೆಯನ್ನು ತಗೊಂಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಕನಸು ಕಟ್ಟುವವರಿಗೆ ಅದನ್ನು ಸಾಧಿಸೋ ದಾರಿನೂ ಅದಕ್ಕೆ ಸಂಘಟನೆ ಮಾಡಿಕೊಂಡು ಬಂದ ಕೆಪಾಸಿಟಿ ಇರುತ್ತೆ, ಅವ್ರದೇ ದಾರಿಗಳಿರುತ್ತೆ, ಅದಕ್ಕೇನು ದೊಡ್ಡ ಮಾದರಿಗಳು ಬೇಕಾಗಿಲ್ಲ. ನಮ್ಮ ಹಿರಿಯರು ಕಲಿಸಿದ್ದು, ಅನುಭವದಿಂದ ಬಂದಿರೋದು, ಕರೀತಿರೋದು ಎಲ್ಲವೂ ಸಹಾಯವಾಗುತ್ತೆ. ಬಹುಶಃ ಸಿಂಬಾಲಿಕ್ ಆಗಿ ನೀವೆಲ್ಲರ ತಿಳಿ ಹಸಿರು ಹಾಕೊಂಡ್ ಬಂದಿದ್ರಿ, ನಾನು ಗಾಢ ಹಸಿರು ಬಣ್ಣದವನು, ಹಸಿರಿನ ಕೊನೆಯ ರೇಂಜ್ ಅಲ್ಲಿರುವನು. ಏನೇ ಇರಲಿ, ಈ 12 ಅಂಕೆ ಸಂಖ್ಯೆಗಳಿಗೆ ಮಿತಿ ಆಗದಿರಲಿ, ಕ್ವಾಲಿಟಿ ಸಿನಿಮಾಗಳು ಮಾಡಿ, ಬಹುಶಃ ನಿಮ್ಮ ಸಾಧನೆ ಪ್ರಪಂಚದಲ್ಲಿ ಒಂದು ಹೆಸರು ತಂದ್ರೆ ನಮ್ಮ ನಾಡಿನ ಕನ್ನಡದ ನೆಲದ ಜನ ಆಗಿ ನಾವೆಲ್ಲ ಖುಷಿ ಪಡ್ಬೋದು. ನಮ್ಮ ನೆಲದ ಸಾಧನೆ ಮಾಡಿದ್ರೆ ಹೆಮ್ಮೆ ಪಡ್ತೀವಿ. ಹೆಮ್ಮೆಯಿಂದ ಈ ಸಿನಿಮಾ ನೋಡೋ ದಿನವನ್ನ ನಮ್ಮ ಕಣ್ಣ ಮುಂದೆ ತನ್ನಿ ಅಂತ ನಿಮ್ಗೆಲ್ಲರೂ ನಾನು ಶುಭ ಹಾರೈಸಿ ನನ್ನ ಮಾತುಗಳನ್ನ ಕೊನೆ ಮಾಡ್ತೀನಿ. ನಾನು ಈ ಸ್ಟೇಜ್ ಮೇಲೆ ನಿಲ್ಲುವಷ್ಟು ದೊಡ್ಡವನಂತೂ ಅಲ್ಲ. ಅಜಯ್ ಅವರಿಗೆ ಹೇಳಿದೆ, ನಾನು ಬರ್ತೀನಿ ನಾನು ಪ್ರೋಗ್ರಾಮ್ಗೆ, ಆದ್ರೆ ನನ್ನನ್ನು ಇಲ್ಲೆಲ್ಲ ಕಳಿಸ್ಬೇಡಿ ಅಂತ. ಇಲ್ಲ, ನೀವು ಬರಲೇಬೇಕು ಸರ್ ಅಂತ ಹೇಳಿದ್ರು. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ, ತುಂಬಾ ಹಿರಿಯರಿದ್ದೀರಾ, ನಿಮ್ ಜೊತೆ ನಾನು ನಿಂತಿದ್ದೀನಿ ಇಲ್ಲಿ. ಒಂದು ವಿಷಯ ಏನಪ್ಪಾ ಅಂದ್ರೆ, ನಾನು ಬೇಸಿಕಲಿ ಪ್ರೊಡ್ಯೂಸರ್ ನಿರ್ಮಾಪಕ ಇಲ್ಲಿ. ಇವತ್ತು 12 ಚಿತ್ರ ಅಂದಾಗ ನನಗೂ ಒಂದ್ಸರಿ ಎದೆ ಡಬ್ ಅಂತು, ಹೇಗೆ ಮಾಡ್ತಾರೆ ಅಂತ. ತುಂಬಾ ಕಷ್ಟದ ಕೆಲಸ. ಯಾಕೆ ಅಂದ್ರೆ ಇವತ್ತಿನ ದಿನ ಒಂದು ಫಿಲಂ ಮಾಡೋದೇ ನಮ್ಗೆ ಸಾಕು ಸಾಕಾಗಿ ಹೋಗಿರುತ್ತೆ. ಅಂತದ್ರಲ್ಲಿ ಅಜಯ್ ಅಂಡ್ ಟೀಮ್ 12 ಫಿಲಂ ಅನ್ನ ಒಟ್ಟಿಗೆ ಮಾಡ್ತೀವಿ ಅಂತಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ. ನಾನು ಅರಸ್ ಸರ್ ತುಂಬಾ ಸರಿ ಮಾತಾಡ್ತಾ ಇರ್ತೀವಿ. ಒಂದು 3 ತಿಂಗಳಿಂದ ನಾವಿಬ್ರು ಒಂದ್ ಅನ್ಕೊಂಡ್ವು ಸರ್, 1,00,000 ರೂಪಾಯಿ ಹಾಕ್ಬಿಟ್ಟು 1 ಕೋಟಿ, 100 ಜನ ಪ್ರೊಡ್ಯೂಸರ್ ಸಿಕ್ಕಿ ಒಂದು ಫಿಲಂ ಮಾಡ್ಬೋದಲ್ವಾ ಅಂತ. ನಾವು ಅದನ್ನ ಫೇಸ್ಬುಕ್ ನಲ್ಲಿ ಹಾಕ್ಬಿಟ್ವಿ. ಹಾಕಿದ್ದಕ್ಕೆ ನಮಗ್ ಬೇಜಾನ್ ಜನ ತುಂಬಾ ಚೆನ್ನಾಗಿ, ಎಲ್ ದುಡ್ಡು ತಗೊಂಡೋಗಕ್ ಬಂದಿದ್ದೀರಾ ನೀವು, ನಮ್ ದುಡ್ಡೇ ಬೇಕಾ ಅಂತ ಎಲ್ಲಾದ್ರು ಸಹ ನಮ್ಮನ್ ಕೇಳಿದ್ರು. ಅಂದ್ರೆ ನಾವು ಒಳ್ಳೆ ಪ್ರಯತ್ನ ಪಡ್ತೀವಿ ಅಂದ್ರೆ ಇಲ್ಲಿ ಅದ್ರ ಹಿನ್ನೆಲೆ ಏನೋ ಒಂದು ಬೇರೆ ಅಂತ ಅನ್ಕೊಳ್ತಾರೆ. ಅಂದ್ರೆ ನಾವು ಟ್ರಾನ್ಸ್ಪರೆನ್ಸ್ ಆಗಿ ಇರ್ತೀವಿ ಅಂದ್ರು ಯಾರು ನಂಬೋದಿಲ್ಲ. ಅಂಡ್ ನಾನು ಕೊನೆಯದಾಗಿ ಒಂದ್ ಮಾತು ಹೇಳಿದೇನಂದ್ರೆ, ಎಲ್ಲಾ ನಿರ್ದೇಶಕರಿಗೂ ಇವಾಗ ಯಾರು ಈ 12 ಚಿತ್ರನ ಒಟ್ಟು ನಿರ್ದೇಶನ ಮಾಡ್ತಿದ್ದೀರಾ, ಮೋಸ್ಟ್ಲಿ 9 ಜನ, ನಿಮ್ಮೆಲ್ಲರಿಗೂ ಒಂದ್ ಗೊತ್ತಿರ್ಲಿ, ಇವತ್ತಿನ ದಿನ ಜನಗಳು ಥಿಯೇಟರ್ ಬರೋದಿರ್ಲಿ, ನಮ್ ಫಿಲಮ್ ಅನ್ನ ಬರೀ ಯೂಟ್ಯೂಬ್ ನಲ್ಲಿ ನೋಡೋದಿರ್ಲಿ ಅಥವಾ ಟಿವಿ ನಲ್ಲಿ ನೋಡೋದಿರ್ಲಿ, ತುಂಬಾ ಚೂಸಿ ಆಗಿದ್ದಾರೆ. ಸುಲಭ ಅಲ್ಲ, ಯಾಕೆಂದ್ರೆ ಒಂದೊಂದು ಸೆಕೆಂಡ್ ಅನ್ನು ಸಹ ಅವ್ರು ನೋಡ್ತಾರೆ. ಮೊದ್ಲಾಗಿದ್ರೆ ಬೇರೆ ರೀತಿ ಇತ್ತು ನಮ್ಮ ಅಣ್ಣವ್ರ ಕಾಲದಲ್ಲೆಲ್ಲ, ಇವಾಗ ಹಾಗಲ್ಲ. ಅಂದ್ರೆ ಅಣ್ಣವ್ರ ಕಾಲ ಅಂದ್ರೆ ಅವ್ರದ್ದು ಒಳ್ಳೊಳ್ಳೆ ಫಿಲಂಗಳೇ ಬರೋದು. ಆ ಟೈಮ್ ನಲ್ಲಿ ಬೇರೆ ಬೇರೆ ಫಿಲಂ ಬರ್ತಿದ್ರು, ಒಂಚೂರು ಏನೋ ಕ್ಯಾಮ್ರಾ ಕ್ವಾಲಿಟಿ ಅದು ಇದು ಇನ್ನೊಂದು ಆ ಕಡೆ ಈ ಕಡೆ ಇದ್ರು ಸಹ ಯಾರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಿದ್ದಿಲ್ಲ. ಯಾಕೆಂದ್ರೆ ಅವತ್ತು ನಮ್ಗೆ ಏನು ಇರ್ತಾ ಇದ್ದಿಲ್ಲ. ನಮಗೆ ಇರ್ತಾ ಇದ್ದೇನಂದ್ರೆ ಒಂದು ಫಿಲಂಗೆ ಥಿಯೇಟರ್ ನಲ್ಲೇ ನೋಡ್ಬೇಕಾಗಿತ್ತು, ಅಥವಾ ರೇಡಿಯೋದಲ್ಲಿ ಎಲ್ಲೋ ಒಂದು ಹಾಡು ಕೇಳೋದು ಅಂದ್ರೆ ಒಂದು ದೊಡ್ಡ ಇದಾಗೋಗೋದು. ಸೊ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ಪ್ರತಿಯೊಂದು ಸಹ ನಮ್ಮ ಹತ್ರನೇ ಇರೋದ್ರಿಂದ, ನಮ್ಮ ಮೊಬೈಲ್ ಅಲ್ಲೇ ಇರೋದ್ರಿಂದ ತುಂಬಾ ಹುಷಾರಾಗಿ ಮಾಡಬೇಕು. ನಿಮ್ಮ ಎಷ್ಟು ನಿಮಿಷದ ನಿಮ್ಮ ಫಿಲಂ ಇರುತ್ತೆ, ಇಟ್ ಮೇ ಬಿ 1 ಅವರ್ ಫಿಲಂ ಆರ್ 1 ಅವರ್ 30 ಮಿನಿಟ್ಸ್ ಫಿಲಂ ಆರ್ 2 ಅವರ್ ಫಿಲಂ, ವಿ ಡೋಂಟ್ ನೋ. ಆ ಫಿಲಂ ಅನ್ನ ಪೂರ್ತಿ ನೀವು ಜನನ್ನ ಕೂರಿಸಿದ್ರೆ ಕೂರಿಸುವಷ್ಟು ತಾಕತ್ ಇರತಕ್ಕಂತ ಒಂದು ಕಥೆನ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಚೆನ್ನಾಗಿ ಮಾಡಿ. ಯಾಕೆ ಅಂದ್ರೆ ಏನೋ ಮಾಡಿದ್ರೆ ಇವತ್ತು ಯಾರು ನೋಡಲ್ಲ, ಮೊಬೈಲ್ ನೋಡ್ತಾ ಕೂತ್ಕೊಳ್ತಾರೆ.
ಮೊದಲನೇದಾಗಿ ಇವತ್ತಿನ ದಿನ ಥಿಯೇಟರ್ಗೆ ಜನ ಬರೋದು ಕಡಿಮೆ ಆಗಿದೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿ ಇಡೀ ಟೀಮ್ಗೆ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಅಜಯ್ ಕುಮಾರ್ ಸಿನಿಮಾದ ಈ ವೃತ್ತಕ್ಕೆ, ಸರ್ಕಲ್ಗೆ, ಮೊದಲಿಗೆ ಅಜಯ್ ಕುಮಾರ್ ಅವರ ಈ ವಿಶಿಷ್ಟ ಕನಸಿಗೆ ಅಭಿನಂದನೆಗಳನ್ನು ಹೇಳೋಣ. ಅವರನ್ನ ನಂಬಿ, ಅವರ ಸಿನಿಮಾ ಪ್ರೀತಿಯನ್ನ ನಂಬಿರುವಂತ ಅವರ ಸ್ನೇಹಿತರು ಯಾರೆಲ್ಲ ಹಣ ಹೂಡ್ತಾ ಇದ್ದಾರೆ ಅವರಿಗೆಲ್ಲ ಇನ್ನೊಂದು ಜೋರಾದ ಅಭಿನಂದನೆಗಳು. ಮತ್ತೆ ನಿರ್ದೇಶಕರಲ್ಲಿ ನನಗೆ ನಮ್ಮ ಬಸವರಾಜ್ ಒಬ್ರು ಬಹಳ ಹಳಬರು ಗೆಳೆಯರು, ನನಗೆ ಉಳಿದಂತೆ ಎಲ್ಲ ಹೊಸಬ್ರು. ಎಲ್ಲ ನೀವು ಒಂದು ಹೊಸ ಕನಸುಗಳನ್ನು ಹೊತ್ತು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಈಗಾಗಲೇ ಸಿನಿಮಾಗಳ ಬಗ್ಗೆ, ಇವತ್ತು ಯಾವ ರೀತಿ ಸಿನಿಮಾ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನನ ನಮ್ಮ ಅರಸು ಮತ್ತು ನಾಗೇಶ್ ಕುಮಾರ್ ಅವರು ಹಂಚಿದ್ದಾರೆ. ನಾನು ಇನ್ನೇನು ಹೇಳದೇನಿಲ್ಲ. ಒಂದೇ, ಈಗ ಈ ತರದ ಪ್ರಯತ್ನಗಳು ಹಿಂದೆ ನಡೆದಿದೆ, ನಮ್ಮ ಮಾಧ್ಯಮದ ಮಿತ್ರರಿಗೆ ಗೊತ್ತಿದೆ. ಈ ಪ್ರಯತ್ನ ದೊಡ್ಡ ಯಶಸ್ಸಾಗ್ಲಿ ಅಂತ ಹಾರೈಸ್ತೀನಿ. ಆಮೇಲೆ ಸಿನಿಮಾಗೆ ಈಗ ನೀವೆಲ್ಲ ಏನ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರಿ ಲಾಕ್ಡೌನ್ ಅಲ್ಲಿ, ಅದ್ರ ಜೊತೆ ಇನ್ನೊಂದ್ ಸ್ಕ್ರಿಪ್ಟ್ ಬೇಕು, ಅದು ಸಿನಿಮಾ ರಿಲೀಸ್ ಮಾಡೋಕೆ ಒಂದು ಸ್ಕ್ರಿಪ್ಟ್ ಬೇಕು, ಅದನ್ನ ಆಮೇಲೆ ಮಾಡ್ಕೊಳ್ಳಿ. ಅದನ್ನು ಕೂಡ ಯೋಚನೆ ಮಾಡಿ ಒಳ್ಳೇದಾಗ್ಲಿ. ಈ ಪ್ರಯತ್ನ ಎಂತನ್ನ ಪ್ರತಿಭೆಯನ್ನ ಮೆರೀಲಿ ಅಂತ ಹೇಳಿ ಶುಭ ನುಡಿಗಳನ್ನ ಆಡಬೇಕು ಅಂತ ಹೇಳಿ ನಂಬರ್ ಒನ್ ತಾರೆ, ಕನ್ನಡ ಚಿತ್ರರಂಗದ ತಾರೆಯಾದಂತ ರಾಗಿಣಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಇರೋ ಎಲ್ಲ ಡಿಗ್ನಿಟರೀಸ್ಗೆ ನಾನು ವೆಲ್ಕಮ್ ಹೇಳಕ್ ಇಷ್ಟಪಡ್ತೀನಿ, ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ, ಆಮೇಲೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನಾನು ರಿಕ್ವೆಸ್ಟ್ ಮಾಡಿದ್ದು ನೀವು ನಿಂತ್ಕೊಂಡಿದ್ದೀರಾ ನನಗೋಸ್ಕರ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ಮೀಡಿಯಾದವ್ರಿಗೆ ವೆಲ್ಕಮ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಯಾವುದೋ ಒಂದು ಕುತ್ಕೊಳ್ಳಿ. ಸೊ ಎಲ್ಲ ಮೀಡಿಯಾ ಅವ್ರಿಗೆ, ಪ್ರಿಂಟ್ ಅಂಡ್ ಟೆಲಿವಿಷನ್ ಅಂಡ್ ಆನ್ಲೈನ್, ಇವಾಗ ಎಲ್ಲರೂ ಇವತ್ತು ದೊಡ್ಡ ನಂಬರ್ಸ್ ಅಲ್ಲಿ ಬಂದಿದ್ದೀರಾ ಒಂದು ಹೊಸ ಪ್ರಯತ್ನನ ಪ್ರೋತ್ಸಾಹ ಮಾಡಕ್ಕೆ. ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಅಂತ. ಪ್ಲೀಸ್ ಅವ್ರಿಗೆ ಒಂದು ಜೋರಾಗಿ ಚಪಾಡಿ. ಅಂಡ್ ಐ ರಿಕ್ವೆಸ್ಟ್ ಆಲ್ ದ ಡೈರೆಕ್ಟರ್ಸ್ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. ಬನ್ನಿ. ಅಫ್ಕೋರ್ಸ್ ಇವತ್ತಿನ ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ ದಟ್ ಅಜಯ್ ಮತ್ತೆ ಅವ್ರ ಟೀಮ್ ಮೂಲಕ ಸಾಕಷ್ಟು ಒಳ್ಳೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಹೆಸರುಗಳು ಆಮೇಲೆ ಟೈಟಲ್ಸ್ ಲಾಂಚ್ ಆಗಿದೆ. ಅಂಡ್ ಈ ತರ ಸಿನಿಮಾಗಳು ಕೂಡ ಆಗ್ತಾ ಇದೆ, ತುಂಬಾ ಖುಷಿ ಆಗುತ್ತೆ ವೆನ್ ಯು ಸಿ ನ್ಯೂ ಕಮರ್ಸ್ ಕಮಿಂಗ್ ಇನ್ ಟು ದಿ ಇಂಡಸ್ಟ್ರಿ ಅಂಡ್ ಏನೋ ಒಂದು ಪ್ಯಾಷನ್ ಇಟ್ಕೊಂಡು ಬರ್ತಾರೆ ಅವರು ಒಂದು ಸಿನಿಮಾ ಮಾಡ್ಬೇಕು ಏನಾದ್ರು ಹೊಸದ್ ಮಾಡ್ಬೇಕು ಅಂತ. ಐ ರಿಮೆಂಬರ್ ಬೀಂಗ್ ಅ ನ್ಯೂ ಕಮರ್ ಮೈ ಸೆಲ್ಫ್ ಅಂಡ್ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಒಂದು ಮಾತು ಏನ್ ಹೇಳ್ಬೇಕು ಅಂದ್ರೆ ನಿಮ್ಮೆಲ್ರಿಗೂ ದಟ್ ನೀವು ನಿಜವಾಗ್ಲೂ ಕಷ್ಟಪಟ್ರೆ, ಪ್ಯಾಷನ್ ತೋರಿಸಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಈ ಒಂದು ಇಂಡಸ್ಟ್ರಿಗಿಂತ ಒಳ್ಳೆದ ಇಂಡಸ್ಟ್ರಿ ಮತ್ತೆ ಎನ್ಕರೇಜಿಂಗ್ ಇಂಡಸ್ಟ್ರಿ ಯಾವುದೂ ಇಲ್ಲ. ಸೊ ಆಲ್ ದಿ ಬೆಸ್ಟ್. ಇಲ್ಲಿ ನಾವು ಜಸ್ಟ್ ನಿಮ್ಮ ಟ್ಯಾಲೆಂಟ್ ನೋಡ್ತೀವಿ, ನಿಮ್ಮ ಎಷ್ಟು ಪ್ರೀತಿ ಇದೆ, ಪ್ಯಾಷನ್ ಇದೆ ಅದನ್ನ ನೋಡ್ತೀವಿ. ಸೊ ಕೀಪ್ ದಟ್ ಇನ್ ಮೈಂಡ್ ಆಲ್ವೇಸ್. ಅಂಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ದಟ್ ದಿಸ್ ಹೋಲ್ ಕಾನ್ಸೆಪ್ಟ್ ಆಫ್ ಒಂದು ಟೀಮ್ ಕೆಳಗಡೆ ಸಾಕಷ್ಟು ಡೈರೆಕ್ಟರ್ಸ್ ಅವ್ರವ್ರ ಕಥೆನ ಒಂದು ಪೋರ್ಟ್ರೇ ಮಾಡೋದು ಒಂದು ಪ್ರಯತ್ನ ಪಡ್ತಾ ಇದಾರೆ. ತುಂಬಾನೇ ಐ ಥಿಂಕ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನಾನು ಸರಿ ಇವಾಗ ಅದೇ ಮಾತಾಡ್ತಾ ಇದ್ದೀನಿ ದಟ್ ಯು ನೋ ರೈಟ್ ನಾವ್ 2020 ತುಂಬಾನೇ ಕಷ್ಟ ವರ್ಷ ಆಯ್ತು ಎಲ್ರಿಗೂ, ಎಲ್ಲಾ ತರದ ಲಾಸಸ್ ಫೇಸ್ ಮಾಡಿದೀವಿ ನಾವೆಲ್ಲರೂ. ಸೊ ಒಂದು ಹೊಸ ವರ್ಷ, ಹೊಸ ಒಂದು ಇಮೋಟಿಕಾನ್ಸ್ ಅಲ್ಲಿ ಅಥವಾ ಒಂದು ಇನ್ಸ್ಪಿರೇಷನ್ಸ್ ಅಲ್ಲಿ, ಆಸ್ಪಿರೇಷನ್ಸ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಆ ಒಂದು ವೇಳೆ ನೋಡಿದ್ರೆ ವೆನ್ ಐ ಸಿ ಅಮೇಝಿಂಗ್ ಲಾಟ್ ಆಫ್ ಯಂಗ್ ಡೈರೆಕ್ಟರ್ ಸ್ಟ್ಯಾಂಡಿಂಗ್, ಐ ಹೋಪ್ ದಟ್ ಯು ಆಲ್ ಹ್ಯಾವ್ ಸೂಪರ್ ಡೂಪರ್ ಹಿಟ್ ಸಕ್ಸಸ್ಫುಲ್ ಕರಿಯರ್ಸ್ ಮುಂದೆ ಹೋಗ್ಬಿಟ್ಟು. ಯಾಕಂದ್ರೆ ಇವಾಗ ಈ ಒಂದು ವೇದಿಕೆಯಲ್ಲಿ, ಈ ಒಂದು ಟೈಮ್ ಅಲ್ಲಿ, ಡೇಟ್ ಅಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ನಾಟ್ ಜಸ್ಟ್ ಫಿಲ್ಮ್, ಒಂದು ಸೆಟ್ ಪ್ರಾಜೆಕ್ಟ್ ಸಿಕ್ಕಿದೆ, ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ ಸಪೋರ್ಟ್ ಮಾಡೋರು ಸಿಕ್ಕಿದೆ. ಸೊ ಇಟ್ ಹ್ಯಾಸ್ ಬಿನ್, ನೀವು ತುಂಬಾ ಲಕ್ಕಿ ಇದೀರಾ, ಅದು ಬಿಗಿನರ್ಸ್ ಲಕ್ ಅಂತ ಅನ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೇಕು, ಮುಂದೆ ಹೋಗ್ಬೇಕು ಹೊರತು. ಒಂದೇ ಒಂದ್ ಮಾತು ನೀವ್ ಯಾವತ್ತು ಯಾವತ್ತು ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂದ್ರೆ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಅನ್ ಈಸಿ ಜರ್ನಿ. ನಾನ್ ಬಹುಶಃ ಐ ಥಿಂಕ್ ತುಂಬಾ ಟೈಮ್ ಇಂದ ಇದು ಮಾತು ಮಾತಾಡಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಹಾರ್ಡ್ ವರ್ಕ್ ಏನಾಗುತ್ತೆ ದಟ್ ಸಕ್ಸಸ್ ಅನ್ನೋದು, ಫೇಮ್ ಅನ್ನೋದು, ಆಮೇಲೆ ಹೆಸರು ಅನ್ನೋದು ಒಂದು ಓವರ್ ನೈಟ್ ಥಿಂಗ್ ಇಲ್ಲ.
ಸೊ ನೀವು ಲಾಸಸ್ ನೋಡ್ತೀರಾ, ನೀವು ಫೇಲಿಯರ್ಸ್ ನೋಡ್ತೀರಾ, ಸಕ್ಸಸ್ ಐ ಹೋಪ್ ದಟ್ ನಿಮ್ ಫಸ್ಟ್ ಸಿನಿಮಾಯಿಂದ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಆಗಿ ಪ್ರೊಡ್ಯೂಸರ್ಸ್ ಆಗಿ ಅಂತ. ಬಟ್ ಆಲ್ವೇಸ್ ಬಿ ಪ್ರಿಪೇರ್ಡ್, ಯಾಕಂದ್ರೆ ಒಂದು ಒಂದು ಡೈರೆಕ್ಟರ್ನ ಪ್ರೊಡ್ಯೂಸರ್ನ ಅಥವಾ ಆಕ್ಟರ್ನ ಜರ್ನಿ ಇರತ್ತಲ್ಲ ಯಾವಾಗ್ಲೂ ಇಟ್ಸ್ ಅಪ್ಸ್ ಅಂಡ್ ಡೌನ್ಸ್. ನೀವು ಎಷ್ಟು ಸಕ್ಸಸ್ಸಸ್ ನೋಡ್ತೀರಾ ಅಷ್ಟು ಫೇಲಿಯರ್ಸ್ ನೋಡ್ತೀರಾ, ಎಷ್ಟು ನಿಮ್ಗೆ ಈಸಿ ಸಮಯ ಬರುತ್ತೆ ಅದೇ ತರ ಕಷ್ಟ ಸಮಯ ಬರುತ್ತೆ. ಸೊ ರೈಟ್ ನಾವು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನನ್ಗಿಂತ ಐಡಲ್ ನಿಮ್ಗೆ ಯಾರು ಸಿಗಲ್ಲ. ಸೊ ಐ ಥಿಂಕ್ ಯು ಶುಡ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಜರ್ನಿ ಅಂಡ್ ನೆವರ್ ಗಿವ್ ಅಪ್. ಯಾ, ಆಲ್ವೇಸ್ ರಿಮೆಂಬರ್ ದಟ್ ದೇರ್ ಇಸ್ ಸನ್ಲೈಟ್ ಆಫ್ಟರ್ ಡಾರ್ಕ್ನೆಸ್. ಸೊ ಇವಾಗ ನೀವು ಹೊಸ ಜರ್ನಿಗಳು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು ಒಂದು ಫೋರ್ಸ್ ಇಂದ ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡ್ಬೇಕು ಹೊರತು ಅದ್ರ ಜೊತೆಗೆ ಪಾಸಿಟಿವಿಟಿ ಇಟ್ಕೋಬೇಕು, ಬಟ್ ಅದ್ರ ಜೊತೆಗೆ ಪ್ರಾಕ್ಟಿಕಾಲಿಟಿ ಇಟ್ಕೋಬೇಕು. ಸೊ ಯಾಕೆ ಪ್ರಾಕ್ಟಿಕಾಲಿಟಿ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಟು ಪ್ರೂವ್ ಯುವರ್ ಸೆಲ್ಫ್ ಆಸ್ ಡೈರೆಕ್ಟರ್ಸ್. ಅದ್ರ ಜೊತೆಗೆ ಏನ್ ಪ್ರೂವ್ ಮಾಡ್ಬೇಕು ಅಂದ್ರೆ ಒಂದು ಫಸ್ಟ್ ಸಿನಿಮಾದಲ್ಲಿ ನಾವು ಓವರ್ ನೈಟ್ ಸ್ಟಾರ್ಸ್ ಆಗ್ಬಿಡ್ತೀವಿ ಅಂತ ಅನ್ಕೋಬಾರ್ದು ಯಾವತ್ತೂ. ಆಗ್ತೀರಾ ಅಂದ್ರೆ ನನ್ಗೂ ವಿಶ್ವಾಸ ಇದೆ, ನಾವು ಎಲ್ಲರೂ ಬೇಡ್ಸ್ಕೋತೀವಿ. ಐ ತಿಂಕ್ ಪ್ರತಿಯೊಂದು ಪರ್ಸನ್ ಫ್ಯಾಮಿಲಿ ಬಂದಿದೆ ಅಲ್ವಾ, ನೀವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಅನ್ಕೋತೀನಿ. ಅಂಡ್ ದಟ್ಸ್ ರಿಯಲಿ ನೈಸ್. ಅವ್ರಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳಿ, ಯಾಕಂದ್ರೆ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಐ ಆಮ್ ಅ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಸೊ ನನ್ ಯಾವ್ದು ಲಾಂಚಸ್ ಆಗ್ಲಿ, ಯಾವ್ದು ಇವೆಂಟ್ಸ್ ಇರ್ಲಿ, ಏನಾದ್ರೂ ಇರ್ಲಿ, ನನ್ ಫ್ಯಾಮಿಲಿ ನನ್ ಜೊತೆ ನನ್ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಇವ್ರ ಎಲ್ಲರೂ ಜೊತೆ ನೀವ್ ಫ್ಯಾಮಿಲಿ ಆಗಿ ಬಂದಿದ್ದೀರಾ, ಇವತ್ತು ನಿಂತ್ಕೊಂಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ಆಲ್ ವಿ ನೀಡ್ ಇಸ್ ಲವ್ ಅಂಡ್ ಸಪೋರ್ಟ್ ಅಂಡ್ ಪಾಸಿಟಿವಿಟಿ ಫ್ರಮ್ ಒನ್ ಅನದರ್. ಅದ್ ಸಪೋರ್ಟ್ ಇದ್ರೆ ನಾವು ಯಾವ್ದು ಬೇಕಾದ್ರೂ ಯುದ್ಧ ಗೆಲ್ಬಹುದು ಅಂತ ನನ್ನ ಅಭಿಪ್ರಾಯ ಅದು. ಸೊ ಥ್ಯಾಂಕ್ ಯು ಟು ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಆಲ್ ದೀಸ್ ಯಂಗ್ ಪೀಪಲ್ ಹೂ ಹ್ಯಾವ್ ಕಮ್ ಹಿಯರ್ ಟುಡೇ. ಬಟ್ ರಿಮೆಂಬರ್, ಸಕ್ಸೆಸ್ ಇಸ್ ಟೆಂಪ್ರರಿ, ಫೇಲಿಯರ್ ಇಸ್ ಟೆಂಪ್ರರಿ, ಜರ್ನಿ ಇಸ್ ಇಂಪಾರ್ಟೆಂಟ್ ಅಂಡ್ ನೆವರ್ ಗಿವಿಂಗ್ ಅಪ್ ಇಸ್ ಇಂಪಾರ್ಟೆಂಟ್, ರೈಟ್? ಸೊ ಕೀಪ್ ದಟ್ ಇನ್ ಮೈಂಡ್. ಅದರ ಜೊತೆಗೆ ಐ ಜಸ್ಟ್ ವಾಂಟ್ ಟು ವಿಶ್ ಅಜಯ್ ಇವಾಗ ಒಂದು ತುಂಬಾ ಒಳ್ಳೆ, ನಿಮ್ ಟೀಮ್ ಮೂಲಕ ನೀವು ಎಲ್ಲರೂ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಒಂದು ಇನಿಶಿಯೇಷನ್ ಸ್ಟಾರ್ಟ್ ಮಾಡಿದ್ದೀರಾ, ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ನಿಮ್ಗೆಲ್ರಿಗೂ. ಅಂಡ್ ಐ ಹೋಪ್ ದಟ್ ಈ ಸಿನಿಮಾಗಳಲ್ಲಿ ಆಬ್ವಿಯಸ್ಲಿ ದೇರ್ ಆರ್ ಸಮ್ ರಿಯಲಿ ಇಂಟ್ರೆಸ್ಟಿಂಗ್ ಟೈಟಲ್ಸ್ ಇನ್ ದಟ್ ಹ್ಯಾವ್ ಬಿನ್ ಅನೌನ್ಸ್ ಆಟ್ ಆಫ್ ದೀಸ್ 12 ಟೈಟಲ್ಸ್. ಅಂಡ್ ನನ್ ಅನ್ಸ್ತಾ ಇದೆ ಇದರಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕೊಡುವಂತ ಸಿನಿಮಾಗಳು ಕೂಡ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಹೋಪ್ ದಟ್ ಈ ಸಿನಿಮಾಗಳ ಮೂಲಕ ಯು ಕ್ರಿಯೇಟ್ ಅ ಡಿಫ್ರೆನ್ಸ್ ಇನ್ ದ ಸೊಸೈಟಿ, ಸೆಟ್ ಅ ಸ್ಟೇಟ್ಮೆಂಟ್ ಆಸ್ ವೆಲ್. ಇನ್ನೊಂದು ಕಿಶ ವಿಷಯ ಏನಂದ್ರೆ ದಟ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಗರ್ಲ್ಸ್ ಆನ್ ಸ್ಟೇಜ್. ಅದು ನಮ್ಗೆ ಎಕ್ಸ್ಟ್ರಾ ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಕಮ್ಮಿ ಡೈರೆಕ್ಟರ್ಸ್ ಇದಾರೆ ನಮ್ ಇಂಡಸ್ಟ್ರಿಯಲ್ಲಿ. ಸೊ ಆಲ್ ಆಫ್ ಯು, ಎನಿ ಟೈಮ್ ಯು ಹ್ಯಾವ್ ಅ ನೈಸ್ ಸ್ಕ್ರಿಪ್ಟ್, ಯು ಆಲ್ ಕ್ಯಾನ್ ಮೀಟ್ ಮೀ ಎನಿ ಟೈಮ್ ಡೈರೆಕ್ಟ್ಲಿ, ಓಕೆ? ಈ ಸ್ಟೇಜ್ ಅಲ್ಲಿ ಮಾತಾಡುವ, ಐ ಲಿಸನ್ ಟು ಯು, ಓಕೆ? ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು, ಕೀಪ್ ಸ್ಮೈಲಿಂಗ್, ಅಂಡ್ ನಿಮ್ಗೆಲ್ರಿಗೂ ತುಂಬಾ ಒಳ್ಳೆ ವರ್ಷ ಆಗ್ಲಿ. ಥ್ಯಾಂಕ್ ಯು.